इत्तेहाद न्यूज़ को देखने से पहले सब्सक्राइब कीजिए हमारे चैनल को, लाइक कीजिए और बेल आइकॉन पर क्लिक कीजिएगा। वातावरण मुंदु मत हूँ बड़ो दिन या शेड्यूल हबूद भाषा प्रश्न के अंडेड्यूल के बंदोबस्त बंद अदर याद कूड़ा शांति बंद बरदे अत्य शांति वर्तमें नमेल सहकार जो तम स्थल सूचन कटली मान्य जिलाधिकारी अध्यक्षत कार्यक्रम नए सदन कार्य के मार्गदर्शन अध्यक्षता वह मंड्य जिलाधिकारी बंद वैयक्तिकवा तम पड़ा जिला पड़ी मान्य जिलाधिकारी स्वागत सुसंस्कृत संघतेवर सार्वजनिक शांत कापाड़क जवाबारी नागरिक अदर जो शांति भंग आगत ये घटने अवकाश नीदे मुंजाग्रता क्रम तक हिरीयू जिले कीर्ति नम जिले नमें वारे प्रमुख हब्बे हब्ब नम्बेलू गलू सतोषदायक हब्बन आचरण धर्मी आचरण हब्बे समाज जन सौहार्दत सहकार या सहबाक नम समाज तम तम धर्म आचरण अनुगुण हब्बन आचरण जवाबारी हकन हो ना प्रतियो हकुन गौरव हिंदे हब्बन आचरण ये अहितकर घटने आदू सहित तमेल कलता तम जो विषय हंसकोलिए सभ्य कहते अदर जो तमेल गए अयोध्या संबंध पट्टे भारत गौरवान्वित सर्वोच्च न्यायालय तीर्प ये सदर्भली बरतक साध्यते नावेलू गौरवान्वित सर्वोच्च न्यायालय को तीर्पे तलेबागी अदन गौरव समाज में शांत ना सहकार विनंतिया तमें दृष्टिया सभ्य ना करते एसीपी साहब हो रहे थे पुलिस स्टेशन से हर पुलिस मीटिंग हो रही है सर, उन्होंने हमको जानकारी दे दी है ऐसा क्या होना चाहिए। इसके लिए मैंने कल भी आपको उनको सुझाव दिया था सर, बोहला कमेटी जो जो सिटी में लेफ्टिस्ट कम्युनिटी मीटिंग हो रही है सर, सब जगह हो रही है, हिंदू मुस्लिम भाई सब लोग आकर अपना शेयर कर रहे हैं, लेकिन जो लड़के लोग होते वो जो एरिया में छोटा जो मीटिंग मोहला मीटिंग मस्जिद में रहने दो, मंदिर मस्जिद उधर भी रहने दो, अगर मीटिंग बुलाया तो लोगों के अच्छा होगा, लोगों को होना चाहिए मालूम होना चाहिए, बड़े बुजुर्ग लोग उधर रहते हैं वो मीटिंग में आ नहीं सकते, पोलिशन मीटिंग में उनको सीनियर सिटीजन गली के पास मंडल रहते हैं और बच्चे लोगों को बुला के उसको बोल बोल देना चाहिए कुछ भी हुआ कंट्रोल इंसिडेंट हुआ बैरवा की शांति पार्टी के नाव एलोजन से बच्चे यही आगे संत संतपुर का घटना घटे सर और टोटल राइट हाल सर हुड़गर का ಇನ್ನೊಂದು ನೋ ಎಡ್ವರ್ಸ್ ಸಿಮಾಗ ಸಿಗಂಗಿಲ್ಲ ಒಂದು ನೋಟಿಸ್ ಸಿಕ್ಕದ್ದು 1 ಲಕ್ಷ ಪಗಾರದ ಮತ್ತು ಪೊಲೀಸ್ ನೋಟಿಫಿಕೇಶನ್ ಸಿಕ್ಕಿಲ್ಲ ಅವರು ಪೂರ ಆವಿಷ ಹಾಕ್ತಾ ಇದ್ದಾರೆ ಅವ್ರಿಗೆ ಮೈನೆ ಇದೆ ಹೇಳಬೇಕು ಹುಡುಗರು ಬರ್ತಾರ ಆ ಭವನದಿಂದ ಹೋಗಿ ಏನು ಕಲ್ಲ ಹೋಗೋದ ಕಲ್ಲ ತೊರಕ್ ಮಾಡೋದು ಅದು ಬಾಟಲ್ ಅದು ಮಾಡೋದು ಸರ್ ಮತ್ತು ಫ್ಲಾಗ್ ಆಯ್ತು ಅಷ್ಟು ಏನು ಹೋಗಿಲ್ಲ ಸರ್ ಬಟ್ ನಾವು ಯಾವುದೇ ಒಂದು ಕಾನೂನನ್ನು ಕೈಯಲ್ಲಿ ತೆಗೆದುಕೊಳ್ಳದೆ ಕಾನೂನು ಫಾಲೋವರ್ಸ್ ಆಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ಇನ್ನೊಂದು ಅಂತಂದರೆ
ಬಾಬಿ ಮಸ್ಜಿದ್ದು ಅದು ಕೂಡ ಒಂದು ತೀರ್ಪು ಹೊರಬರುವ ಕ್ಷಣಾಂತದಲ್ಲಿದೆ. ಅದರಂತೆ ಯಾವುದೇ ತೀರ್ಪು ಬರಲಿ, ಯಾವುದೇ ಜನಾಂಗದವರಿರಲಿ, ಯಾವುದೇ ಕೋವಿನವರಿರಲಿ, ಕೋರ್ಟಿನ ಅಥವಾ ಆ ತೀರ್ಪಿನ ಬಗ್ಗೆ ಸನ್ಮಾನಿಸಿ ನಾವು ನಡೆಯಬೇಕಂತ ಎಲ್ಲದರಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ತೇನೆ. ಇವಾಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ನೋಡ್ತಾ ಇದ್ದೀವಿ ಬಹಳ ಪೀಸ್ಫುಲ್ ಕೆಲಸ ಮಾಡ್ತಾ ಇದೆ, ಎಲ್ಲರಿಗೂ ಸಹಕರಿಸುವಂಥ ಕೆಲಸ ಮಾಡ್ತಾ ಇದೆ, ಮತ್ತು ಎಲ್ಲರೂ ಕೂಡ ಇವರಿಗೆ ಕೂಡ ಸಹಕರಿಸುವಂಥ ಕೆಲಸ ಮಾಡ್ತಿದ್ದಾರೆ. ಇನ್ನು ಬರುವ ದಿನಗಳಲ್ಲಿ ಕೂಡ ನಾವು ಇವರಿಗೆ ಸಹಕರಿಸ್ತೀವಿ, ತಾವು ಎಲ್ಲರೂ ಕೂಡ ನಮಗೂ ಕೂಡ ಸಹಕರಿಸಬೇಕಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೇನೆ. ಈ ಕರ್ನಾಟಕದಲ್ಲೇ ಬೆಳಗಾವಿಯನ್ನು ನೋಡುವಂಥ ದೃಶ್ಯ ಇಡೀ ಕರ್ನಾಟಕದ ಜನರ ದೃಶ್ಯವನ್ನು ಬೇರೆ ರೀತಿಯಾಗಿ, ಆದರೂ ಸಹ ಅದರಲ್ಲಿ ನಾವು 1992 ಡಿಸೆಂಬರ್ 6 ಈ ಘಟನೆ ನಮ್ಮ ಭಾರತಕ್ಕೆ ಒಂದು ಕೈಚುಕ್ಕಿಯಾಗಿ ಪರಿಣಮಿಸಿದಾಗ ಇಡೀ ಭಾರತವೇ ಭಕ್ತಿ ಇರುವಂತಹ ಕಾಲದಲ್ಲಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಿಲ್ಲ ಎಂದು ನಮಗೆ ಗೊತ್ತಿರುವಂತಹ ಮಾತು. ಯಾಕೆಂತಂದ್ರೆ ಇಲ್ಲಿಯ ಜನ ಬಹಳ ಪ್ರೀತಿ ಬಾಂಧವ್ಯದಿಂದ ಇರುವಂತಹ ಸದ್ಭಾವಿ ಜೀವಿಗಳು. ಅದಕ್ಕೆ ಒಂದು ಉದಾಹರಣೆ. ನಮಸ್ಕಾರ, ನಾವು ಅಬ್ದುಲ್ ಗಫಾರ್ ದೀವಾಲ ವಕ್ಫೋರ್ಡ್ ಚೇರ್ಮನ್ ಡಿಸ್ಟ್ರಿಕ್ಟ್. ಅಭಿ ಹಮಾರೆ ಸಭಿ ಆದರಣೀಯ ಭಾರತೀಯ ಸೀನಿಯರ್ ಹಮಾರೆ ವಿಕಾಸ ಗಾಂಧಿ ಸಾಹಬ್ ಜೊ ಹಮೇಶಾ ಇಲ್ಲಿ ಮಿಲಾಪ್ತಿ ಮೌಜೂದ್ ರಹತೆ ಹೈ. ದರ್ಗಾ ಏಕ ಶಾಂತಿ ಕಾ ಅಮನ್ ಕಾ ಗಹವಾರಾ ಹೈ. ಯಹಾಂ ಪರ್ ಖಾಸ್ಕರ್ ಪೊಲೀಸ್ ಡಿಪಾರ್ಟ್ಮೆಂಟ್ ನೇ ಜೋ ಅಪ್ನೆ ಅಪ್ನೆ ಇಲಾಕೆ ಮೇ ಅಪ್ನೆ ಅಪ್ನೆ ಜಗಹ ಪರ್ ಮೀಟಿಂಗೆ ಅರೇಂಜ್ ಕರ್ಕೆ ಏಕ ಬಹುತ್ ಬಡಾ ಕಾಮ ಕಿಯಾ ಹೈ. ಮಜಹಬ್ ನಹೀ ಸಿಖಾತಾ ಆಪಸ್ ಮೇ ಬೈ ರಹನಾ, ಹಿಂದಿ ಹೈ ಹಮ ವತನ್, ಹಿಂದೂ ಸಿತಾ ಹಮಾರಾ. ಆಜ್ ಸಬ್ಸೆ ಬಡಾ ಸುಪ್ರೀಂ ಕೋರ್ಟ್ ಕಾ ಫೈಸಲಾ ಯೇ ಬೆಳಗಾಂ ವಾಸಿಯೋ ಕೆ ಲಿಯೆ ನಹೀ ಹೈ, ಯೇ ಪೂರೆ ದೇಶ ವಾಸಿಯೋ ಕೆ ಲಿಯೆ ಹೈ, ಔರ್ ಇಸ್ಕಿ ನಿಗಾಹ್ ಪೂರೆ ದುನಿಯಾ ಲಗಾಯಿ ಹುಯಿ ಹೈ. ಬರ್ಸೋ ಸೇ ಚಲಾ ಆಯಾ ಕೇಸ್, 40 ದಿನ ತಕ್ ಚಲತಾ ರಹಾ ಕೋರ್ಟ್ ಮೇ, ಔರ್ ಜೋ ಭಿ ಫೈಸಲಾ ಆಯೇಗಾ ಹಿಂದೂಸ್ತಾನ್ ಕಾ ಮುಸಲ್ಮಾನ್ ಉಸೇ ಸರ್ ಆಂಖೋ ಕೋ ಲೇಕರ್ ಉಸ್ ಫೈಸಲೇ ಕೋ ಮಾನೇಗಾ. ڈر کا اور خوف کا ماحول بنانے کی ضرورت نہیں ہے, کیونکہ ایک دور تھا جو لوگ انجوکیٹڈ تھے, آج جو ہے ایجوکیٹڈ لوگ ہوئے ہیں اور جو ہے سمجھدار لوگ ہوئے ہیں. اس کے لیے جو ہے آج بیلگام کے اندر 96 کے بعد میں, آج 93 کے بعد تو کچھ بھی بالکل تنگا نہیں ہے آج ہمارے بیلگام میں. اور دوسری بات جو ہے اس میں سب میں بڑا جو رول ہے پولیس ڈپارٹمنٹ کا, بہت بڑا رول رہا ہے. کیوں کہ ایسی اگر سچویشن کبھی دکھتی ہے یا کون سے ایریا میں دکھتی ہے تو جو ہے پولیس ڈپارٹمنٹ دونوں سماج کے لوگوں کو بلا کر کے جو ہے ایک میٹنگ لیتی ہے, اور ہم ہر وقت پرمانی صاحب کے ساتھ میٹنگ کیا ہے, وہ ہمارے کو یہ بولے ہیں کہ آپ اس کمیٹی کے ممبر ہیں یا تو آپ شہر کے ممبر ہیں یا تو لیڈر ہیں, اس طریقے سے بات نہیں کیے بلکہ آپ ہمارے دوست ہیں, ہم دوست کے حیثیت سے آپ کو یہ ذمہ داری دینا چاہتے ہیں, آپ اپنی ایریا میں یہ کام کرو, آپ اپنی ایریا میں یہ کام کرو, آپ آپ کی بات یہ سمجھتی ہے. اسی طرح سے ہمارے کو جو ہے برمنی صاحب نے ایک دوستوں کی جیسے ہمیں سمجھایا ہے. پرسوں میں میٹنگ ہوئی, صاحب نے ہمارے کو بہت اچھی طرح سے سمجھائے ہیں. تو اس کے لیے جو ہے باہوری مسجد کا جو بھی فیصلہ آئے گا ہم ہمارے ساتھوں کو قبول کریں گے, بھلے وہ ہمارے ہندو بھائیوں کے حق پہ ہو یا تو ہمارے مسلم بھائیوں کے حق پہ ہو. ہم لڑے, مندر چاہیے بول کے بھی لڑے, مسجد چاہیے بول کے بھی لڑے, مگر کہاں کورٹ کے اندر قاعدے میں رہ کر لڑے. اب جو ہے فیصلہ آنے کا وقت ہے, جو بھی ثبوت ہے بابری مسجد والوں نے بھی دیا ہے, جو بھی ثبوت ہے رام مندر والوں نے بھی دیا ہے. اب ہمیں جو ہے ڈسکس کرنے کی ضرورت نہیں ہے, اب فیصلے کا انتظار ہے. فیصلہ اگر آئے گا पहिल्यानंतर ते निकाल देणार, तेव्हा कुणी हा माझ्या आमच्या विरोधात आहे किंवा दुसऱ्या पक्षानं हा आमच्या विरोधात आहे
हे मनात अंतरसुद्धा कामा नये. जो काही निर्णय असेल सुप्रीम कोर्टाचा तो आम्ही सगळ्यांनी मानला पाहिजे. ते हिंदू बांधव असतील किंवा मुस्लिम बांधव असतील, प्रत्येकाने हा निर्णय मानला पाहिजे. आणि या भागात कोणतीही अनुचित घटना घडणार नाही यासाठी प्रशासनाला जेणेकरून पोलीस खात्याला सुद्धा सहकार्य करणं हे तुमचं आणि आमचं सगळ्यांचं कर्तव्य आहे. ईद मिलाद हब्बद हार्दिकवाद शुभाशयन सर. ईद मिलाद हब्ब प्रति वर्ष ಅತಿ ವಿಜೃಂಭಣೆಯಿಂದ ಆಚರಣೆ ಆಗ್ತದೆ ಸರ್. ಆ ಹಬ್ಬದಲ್ಲಿ ಎಲ್ಲ ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಎಲ್ಲರೂ ಕೂಡಿಕೊಂಡು ಹಬ್ಬ ಆಚರಣೆ ಮಾಡ್ತೇವೆ ಸರ್. ನಾವು ಕೂಡ ಹಬ್ಬದಲ್ಲಿ ಭಾಗವಹಿಸಿ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಕೂಡ ಸರ್ಕಾರ ಮಾಡ್ತೇವೆ ಸರ್. ಅದಕ್ಕಾಗಿ ಅವರು ಇನ್ನೂವರೆಗೆ ಯಾವುದೇ ಅಂತ ಘಟನೆಗಳು ನಡೆದಿಲ್ಲ. ಇದ್ರ ಮುಂದೇನು ಯಾವುದೇ ಘಟನೆ ನಡೆಯೋದಿಲ್ಲ ಸರ್. ಯಾಕಂದ್ರೆ ಈಗ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ಯುವಕ ಮಂಡಳಗಳು ಕೂಡ ಬಹಳ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅಂತ ಅಹಿತಕರ ಘಟನೆ ಏನಾದರೂ ಆದ್ರೆ ಏನ್ ಸಮಸ್ಯೆ ಆಗುತ್ತೆ ಅನ್ನೋದು ಅವ್ರಿಗೂ ಕೂಡ ಈಗ ಅರಿವಾಗಿದೆ. ಅದಕ್ಕಾಗಿ ಯಾವುದೇ ಇದ್ರ ಮುಂದೆನೂ ಕೂಡ ಅಹಿತಕರ ಘಟನೆ ನಡೆದಿಲ್ಲ ಸರ್.